ಗುರುಗಳ ಮಳೆ ಇಲ್ಲದೆ, ಗುರುಗಳ ಅಭಾವದಿಂದ, ಸುಳ್ಳಿನ ಗುರುಗಳಿಂದ ಎಲ್ಲದು ಬೀಜಗಳು ಜಳ್ಳಾಗ್ತಾ ಇದಾವೆ. ಜಳ್ಳಾಗಬಾರ್ದು, ಗಟ್ಟಿ ಬೀಜ ಆದ್ರೆ ಮಾತ್ರನೇ ಫಲ ಸಿಗೋದು. ನಾಲ್ಕು ಕುಲ ಇದೆ ಸರ್, ಶೂದ್ರ, ವೈಶ್ಯ, ಶೈವ, ಅಲ್ಲ ಶೂದ್ರ, ಶೈವ, ಕ್ಷತ್ರಿಯ, ಬ್ರಾಹ್ಮಣ. ನಾಲ್ಕು ಸ್ಟೇಜ್ ಇದೆ ಸರ್. ನಾಲ್ಕು ಸ್ಟೇಜ್ ಇಂದ ಏನ್ ಅರ್ಥ ಅಂತ ಗೊತ್ತ? ಕ್ಷೂದ್ರ ಅಂದ್ರೇನು? ತನ್ನ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಅವ್ನು ಕ್ಷುದ್ರನಾಗಿರ್ತಾನ. ಅವನು ಯಾಕೆಂದ್ರೆ ಅವನು ಮುಟ್ಟಲ್ಲಿ ಬೆಳೆದಿರ್ತಾನ. ಅವನು ಮುಟ್ಟು, ತಂದೆ ತಾಯಿಯ ಮುಟ್ಟನ್ನ ತಿನ್ಕೊಂಡು ಬೆಳೆದಿರ್ತಾನ. ಅದಕ್ಕೆ ಅವನು ಮುಟ್ಟು ಅಂದ್ರೆ ಅದು ಕ್ಷುದ್ರ, ಅದು ಗಲೀಜ. ಅದಂತ ತಾಯಿ ಗರ್ಭದಲ್ಲಿ ಗಲೀಜ, ಅದು ಮುಟ್ಟೆ, ಅದು ಹಂಗೆ ಗಲೀಜ. ಅಲ್ಲಿಂದ ಹೊರಗಡೆ ಬಂದಿರ್ತಾನ, ಅವನು ಕ್ಷುದ್ರನಾಗಿರ್ತಾನೆ. ಹೌದಾ? ಅದಾದ ಮೇಲೆ ಒಂದು ಏಜ್ ಬರೋ ತನಕ, ಕ್ಷುದ್ರನಾಗೇ ಇರ್ತಾನೆ. ಒಂದು ಏಜ್ ಬಂದಾಗ ಇದೇನು ಇದೇನಕ್ಕೆ ಇದೇನು ಇದೇನಕ್ಕೆ ಅಂತ ತಿಳ್ಕೊಳಕ್ ಶುರು ಮಾಡ್ತಾನೆ. ಒಂದ್ ಅಂಗಡಿಗೆ ಹೋಗಿ ಇತ್ತಮ್ಮ ಅಂತಂದ್ರೆ ಚಿಕ್ಕೊಂಡಿದ್ದಾಗ ಬ್ರೂ ಅಂತ ಓಡೋಗಿ ಸಾಮಾನು ತಂದ್ಬಿಡ್ತಾನೆ. ಹೌದಲ್ವಾ? ಓಡೋಗಿ ಸಾಮಾನು ತಮ್ಮಂದ್ರೆ ತಂದ್ಬಿಡ್ತಾನೆ. ಆದ್ರೆ ಇನ್ ಸ್ವಲ್ಪ ಮೆಚುರಿಟಿ ಆಯ್ತಂದ್ರೆ ನಾನು ಅಂಗಡಿಗೆ ಹೋಗ್ತೀನಿ, ಏನ್ ಕೊಡ್ತೀಯ ನನಗೆ ಅಂತ ಕೇಳ್ತಾನೆ. ಅವಾಗ ಇವನು ಓ ಇದ್ರ ಲಾಭ ಲೆಕ್ಕ ಹಾಕಕ್ ಬಂದ್ ಶುರು ಮಾಡ್ದ ಅಂತ. ಅಂದ್ರೆ ಆ ಲಾಭ ಯಾವಾಗ ಲೆಕ್ಕ ಹಾಕಕ್ ಶುರು ಮಾಡ್ದ? ಶೈವನ ಆಗ್ತಾನೆ. ಶೈವನ ಯಾವ್ದಕ್ಕೆ ಶೈವನ ಆಗಬೇಕು ಅಂತಂದ್ರೆ, ಈ ವ್ಯಾಪಾರಿಕವಾಗಿ ಶೈವ ಅಂತ ತಿಳ್ಕೊಂಡ್ಬಿಟ್ರು. ಅಂದ್ರೆ ಶೆಟ್ರು ಅಂತ ಹೇಳ್ತಾರೆ ನಮ್ಮ ಇದ್ರಲ್ಲಿ. ಶೆಟ್ರು ಅಂದ್ರೆ ಅವ್ರು ಕರೆಕ್ಟ್ ಆಗಿ ವ್ಯಾಪಾರ ಪೈ ಟು ಪೈ ಲೆಕ್ಕ ಹಾಕಿ ಶೆಟ್ರು ಅಂತ. ಅದಕ್ಕೆ ಅವ್ರು ಲೆಕ್ಕ ಹಾಕೋದು ಅಂದ್ರೆ ಅವ್ರು ಶೆಟ್ರು ಇರ್ಬೇಕು ಅಂತ ಹೇಳ್ತಾರೆ, ಲೆಕ್ಕ ಮಾಡೋದು. ಹಂಗೆ ಈ ವಿಚಾರವಾಗಿ ಹೊಟ್ಟೆ ಪಾಡಿನ ಲಾಭಕ್ಕೆ ನೀನು ಶೈವನ ಆದಲ್ಲ, ಕ್ಷತ್ರಿಯನ ಕ್ಷೂದ್ರನಾಗಿ ಹುಟ್ಟಿ ಈ ಪ್ರಪಂಚದಲ್ಲಿ ಏನಿದೆಯೋ ಈ ಪ್ರಪಂಚ ಎಲ್ಲದು ಇಂಥದ್ದು ಅಂದ್ರೆ, ಈ ಪ್ರಪಂಚ ಹಿಡ್ಕೊಂಡು ನಾನು ಯಾವ್ದಕ್ಕೆ ಹೋಗಬೇಕು, ಯಾವ್ದನ್ನ ಸಂಪಾದನೆ ಮಾಡಬೇಕು ಅಂತ ಯಾವಾಗ ಲೆಕ್ಕ ಹಾಕಕ್ಕೆ ಶುರು ಮಾಡ್ತಾನ, ಅವನು ನಿಜವಾದ ಶೈವ. ಶೈವನಾಗಬೇಕು, ಪ್ರತಿಯೊಬ್ಬನು ಕ್ಷುದ್ರನಾಗಿ ಹುಟ್ಟಿ ಶೈವನಾಗಬೇಕು. ಯಾವಾಗ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ಈ ಪ್ರಪಂಚ ನನಗಿದು, ಇದರಿಂದ ನನಗೆ ಪರಲೋಕ ಆ ಲೋಕಕ್ಕೆ ಈ ಲೋಕದ ಲಾಭನ ಹೇಳಲಿಲ್ಲ ಅವರು. ಈ ಲೋಕದ ಲಾಭ ನಿಮಗೆ ಹೊಟ್ಟೆ ಪಾಡು ಅಥವಾ ಬಟ್ಟೆ ಪಾಡು ಅಥವಾ ಇದು ಒಡವೆ ಪಾಡು ಅಥವಾ ಈ ಮನೆ ಪಾಡು ಇದನ್ನ ಹೇಳೇ ಇಲ್ಲ. ಇದು ನಿನಗೆ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಜೀವಂತವಾಗಿ ಅದನ್ನ ಕೇಳಲ್ಲ. ನೀನು ಉಪವಾಸ ಆಗಿರ್ತೀಯ ಅದು ಕೇಳಲ್ಲ ಇವರು. ಉಪವಾಸ ಇದೆಯಾ ಅಂತ ಕೇಳಲ್ಲ, ಊಟ ಮಾಡಿದ್ಯಾ ಅಂತ ಕೇಳಲ್ಲ, ಆರೋಗ್ಯವಾಗಿದೆ ಅಂತ ಕೇಳಲ್ಲ. ಈ ಸೃಷ್ಟಿ ನೀ ಹೆಂಗನ ಇರೋ, ನೀನು ಬಂದಿರೋದೇನ ಸಾಧನೆ ಮಾಡಷ್ಟೇ. ಯಾವ್ದನ್ನ ಕಲ ಇವಾಗ ಒಂದು ಸಾಧನೆ ಮಾಡಕ್ ಹೋಗ್ತಿದ್ವಿ ಅಂತಂದ್ರೆ, ಇವಾಗ ನಾನು IAS ಒಬ್ಬ ಓದಕ್ ಹೋಗ್ತಿದ್ದೀನಿ ಅಂತಂದ್ರೆ ಮುಚ್ಕೊಂಡು ರೂಮಲ್ಲಿ ಕೂತ್ಕೊಂಡು ಓದೋದ್ ಕಲ್ತ್ಕ ನೀನು ಅಷ್ಟೇ ಹೇಳ್ತಿರಲ್ಲ. ಏ ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ನೋಡಪ್ಪ ನೀನ್ ತಗೊಂಡಿರೋದು IAS. ನೀನ್ ಆ ಇಲ್ಲಿ ಹೊರಗಡೆ ತಿರ್ಗಾಡಕ್ ಹೋದ್ಬಿಟ್ರೆ ನಿನ್ನ IAS ಪಾಸ್ ಆಗಲ್ಲ. ಕೂತ್ಕೊಂಡು ನಿನ್ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ಬೇಕು, ನಿನ್ಗೆ ಏನ್ ಬೇಕೋ ಫೆಸಿಲಿಟಿಗಳನ್ನ ಕೊಡ್ತೀವಿ ಅಂತ ಹೇಳ್ತಿವಿಲ್ಲ. ಹಂಗೆ ಈ ಒಂದು IAS ಆಫೀಸರ್ ಓದಕ್ಕೋಸ್ಕರನೇ ಎಲ್ಲವನ್ನ ತ್ಯಜಿಸಿ ನೀವು ಕೂತ್ಕೊಂತೀಯಲ್ಲ. ಹಂಗೆ ನೀನ್ ಏನಾಗಕ್ ಬಂದಿದೀಯ ನೀನು? ಹಂಗಾಗಿ ಈ ಪ್ರಪಂಚದ ಲಾಭನ ತಿಳ್ಕೊಂಡು, ಪ್ರಪಂಚದಲ್ಲಿ ಇದ್ರೆ ಇದ್ರದ ಲಾಭ ಇದ್ರ ನಷ್ಟ ಅಂತ ತಿಳ್ಕೊಂಡು ಅಂದ್ರೆ, ಯಾರು ತಿಳ್ಕೊಂತಾರೋ ಆ ಪ್ರಪಂಚದ ಲಾಭ ಯಾರು ತಿಳ್ಕೊಂತಾರೋ ಅವರು ನಿಜವಾದ ಶೈವರು. ಆವಾಗ ಸತ್ಯ ಸುಳ್ಳು ಅಂತ ಯಾವಾಗ ಗೊತ್ತಾಗುತ್ತೋ, ಸತ್ಯನ ತಿಳ್ಕೊಬೇಕು ಪಡ್ಕೋಬೇಕು ಅಂತಂದ್ರೆ ವೈರಾಗ್ಯ ಬೇಕು. ಯಾವ ವೈರಾಗ್ಯ ಬೇಕು? ಇದನ್ನ ಬಿಡಬೇಕು, ಇದನ್ನ ಬಿಡಬೇಕು, ಇದನ್ನ ಹಿಡಿಬೇಕು, ಇದನ್ನ ಹಿಡಿಬೇಕು ಅಂದ್ರೆ ವೈರಾಗ್ಯ ಬೇಕು. ಅದ್ರ ಹೋರಾಟ ಮಾಡಿ ಅದ್ರ ನಿಂತ್ಕೊ ಹಿಡ್ಕೊಂಡು ಪಡ್ಕೊಂತೀನಿ, ಅವಾಗ ಪಡ್ಕೊಳಕ್ಕೆ ಅಂತ ಹೋದಾಗ ಖಂಡಿತವಾಗ್ಲೂ ನಾವು ಬಿಟ್ಕೊಡ್ಬೇಕಾಗತ್ತೆ ಎಲ್ಲವನ್ನ. ಅವಾಗ ನಾನು ಬಿಟ್ಕೊಡೋದಕ್ಕೂ ರೆಡಿ ಇರಬೇಕು, ಇಟ್ಕೊಳೋದಕ್ಕೂ ರೆಡಿ ಇರಬೇಕು ಅಂತಂದ್ರೆ ಅವನು ನಿಜವಾದ ಕ್ಷತ್ರಿಯನಾಗ್ತಾನೆ. ಕ್ಷತ್ರಿಯನಾದ್ರೆ ಆಟೋಮೆಟಿಕ್ ಆಗಿ ಬ್ರಹ್ಮಾಚಾರ್ಯ ಬ್ರಹ್ಮ ವಿಚಾರನ ತಿಳ್ಕೊಂಡ್ಬಿಡ್ತಾನೆ, ಅವಾಗ ಬ್ರಾಹ್ಮಣ ಆಗ್ತಾನೆ. ಅವ್ನು ಕ್ಷತ್ರಿಯನಾದ ಅಂದ್ರೆ ಅವ್ನು ಬ್ರಹ್ಮನ ಆಗ್ಬಿಡ್ತಾನ. ಅದು ಬ್ರಹ್ಮನ ಆಚಾರ್ಯದಲ್ಲಿ ನಡೆಯುವಂತರು ಬ್ರಹ್ಮಚಾರಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ಈ ರೀತಿ ನಾಲ್ಕು ಸ್ಟೇಜ್ಗಳು ವೃತ್ತಿನಲ್ಲಿ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಅದು ಒಂದ್ ಯಾವ್ದೋ ಮಾಡ್ಕೊಂಡಿದಾನ ಅವನಿಗೆ, ಅವ್ರಿಗೇನ ಆ ವೃತ್ತಿ ಅಂತ ಕೊಡ್ಸ್ಬಿಟ್ರು. ನಮಗೆ ಈಗ ಅದು ಇದನ್ನ ಕೊಟ್ಬಿಟ್ರು, ಅದು ವೃತ್ತಿ ಯಾರೋ ನಾಲ್ಕು ಜನ ವ್ಯಾಪಾರ ಮಾಡೋದಂತ ಸ್ಟಾರ್ಟಿಂಗು, ಅದಕ್ಕೆ ನೀವು ಕುಲದರು ಅಂತ ಹೇಳ್ಬಿಟ್ರು, ನಮಗೆ ಬ್ರಾಂಡಿ ಮಾರೋರು ಅಂತ ಹೇಳ್ಬಿಟ್ಟು ನಮಗೆ ಕುಲ ಇಟ್ಬಿಟ್ಟವ್ರೆ. ಯಾರೋ ಇದು ಗಾಣದ ಎಣ್ಣೆ ಯಾರೋ ಒಬ್ರು ಅವ್ರು ಕುಲ್ದಾರ ಯಾರೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ಒಂದು ಸಮೂಹದಲ್ಲಿ ಏನ್ ಮಾಡ್ತಾರೆ, ಅದ್ರದ್ದು ಸೀಕ್ರೆಟ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಮಾಡ್ಕೊಂತ ಬರ್ತಿರ್ತಾರೆ. ಹಂಗಾಗಿ ಅವ್ರು ಅದರಲ್ಲೇ ಬೆಳ್ಕೊಂಡು ಹೋಗ್ಬಿಡ್ತಾರೆ. ಈಗ ನಾನ್ ಡಾಕ್ಟರ್ ಅಂದ್ರೆ ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡಕ್ಕೆ ಹೋಗ್ತೀನಿ, ನಾನೀಗ ಬ್ರಾಂಡಿ ಶಾಪ್ ವ್ಯಾಪಾರ ಓದ್ತಾ ಇರ್ತಾರೆ, ಓದ್ತಾ ಇದ್ದ ನಿಲ್ಸಿದ್ರು ಅಂದ ತಕ್ಷಣ ಸರಿ ಫೇಲ್ ಆಗ್ಬಿಟ್ಟ ಅಂತಂದ್ರೆ ಯಾವ ಬ್ರಾಂಡಿ ಶಾಪ್ ಹೋಗ್ತಲ್ಲ ಹೌದಾನೆ. ಅದೇ ನಮ್ಮ ರಿಲೇಷನ್ಗಳು ಇರ್ತಾರೆ, ಓದ್ತಿರಲ್ಲ, ಅವಾಗ ಬಂದು ಹೇಳ್ತಾರೆ ಅಣ್ಣ ನಮ್ಮ ಹುಡುಗರು ಹೋಗ್ತಾರೆ, ಏ ಕಳ್ಸಪ್ಪ ನಮ್ಮ ಬ್ರಾಂಡಿ ಶಾಪಿಗೆ. ಈ ರೀತಿಯಾಗಿ ಒಂದು ಕುಲ ಉಂಟಾಗಿ ಕೊನೆಗೆ ಒಂದು ಸಮೂಹನೇ ಉಂಟಾಯ್ತು. ಹಂಗೆ ನಾನು ತುಂಬಾನೇ ಬಡವರು ಇದ್ರೆ ಯಾರೋ ಅದು ಒಲಿಯ ಅಂತ ಇರ್ತಾರೆ, ಅವ್ರು ಒಲಿಯರ್ ಏನ್ ಮಾಡ್ತಿರ್ತಾರೆ, ಅದು ಇದ್ರು ಹೊಲ್ಕೊಂಡ್ತಾನೆ ಇರ್ತಾರೆ. ಅವಾಗ ಏ ಇದ್ರಲ್ಲೇ ನೋಡಪ್ಪ ಸ್ವಲ್ಪ ದುಡ್ಕೊಂಡೆ ನೀನು ಹೊಲ್ ಮಾಡು, ಅವೆಲ್ಲ ನಮ್ ಕೈಲಿ ಆಗಲ್ಲಪ್ಪ ದೊಡ್ಡದದು,
ನಮ್ ಕೈಲಾಗಲ್ಲ, ನನಗೆ ಸಾಕು ಅಂತ ಕೂತ್ಕೊಂಡ್ರು ಅವರು, ತೃಪ್ತಿ ಆಗ್ದಂಗೆ ಯಾವ್ದೋ ಇದ್ದಿದ್ರೆ ಸಾಕು ಅಂತ ಕೂತ್ಕೊಂಡ್ರು. ಅವಾಗ ನಾಲ್ಕು ಜನಕ್ಕೆ ಸೇರಿಸ್ಕೊಂಡ್ರು, ಅದೇ ಒಂದು ಆಗೋಯ್ತು. ಅದು ಅವ್ನಿಗೆ ಒಂದೊಂದು ಜಾತಿನ ಒಂದೊಂದ್ರ ಇದು ಮಾಡ್ಕೊಂಡೋದ್ರು ವಿನಃ ಅವ್ರು ಯಾರು ವೃತ್ತಿನಲ್ಲಿ ನಿಮಗೆ ಹಿಂಗೆ ಆಗು ಹಂಗೆ ಆಗು ಅಂತ ಹೇಳ್ಬಿಟ್ಟು ಯಾರೂ ವಿಧಿಸಿ ಹಾಕಿಲ್ಲ. ನೀನು ಏ ಇನ್ನು ಇದಕ್ಕೆ ಹೋಗ, ನೀನು ಇದಕ್ಕೆ ಹೋಗು ಅಂತ ಕಳಿಸಿಲ್ಲ. ನಾವು ಬಂದು ನಾವು ಆ ವೃತ್ತಿನಲ್ಲಿ ಅಳವಡಿಸ್ಕೊಂಡು ಅಷ್ಟೇನೆ, ಯಾವುದು ವೃತ್ತಿಯಿಂದ ಜಾತಿ ಅಂತ ಹೇಳೇ ಇಲ್ಲ. ಈ ರೀತಿಯಾದಂಥ ನಾಲ್ಕು ವಿಭಜನೆ ಮಾಡಿದರೆ ಅದೇ ರೀತಿಯಾಗಿ ಮಹಾನ್ರುಗಳು ಬಂದು ನಿಮ್ಮ ಇದು ಒಂದೊಂದು ಪಾತಿ ಕಟ್ಟಿದ್ರು ಸರ್, ಪಾತಿ ಕಟ್ಟಿ ನಮ್ಮ ಗುರುಗಳು ಪಾತಿ ಕಟ್ಟಿ ಅದನ್ನ ಸತ್ಯನ ಸತ್ಸಂಗ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸತ್ಯನ ತಿಳಿಸ್ಬೇಕಂತ ಹೋದ್ರು. ಎಲ್ಲರಿಗೂ ತಿಳ್ಸಕ್ ಆಗಲ್ಲ, ಆದ್ರೆ ಪಾತಿ ಮಾಡೋಣ ಅಂತ ಪಾತಿ ಮಾಡಿದ್ರು ಸರ್. ಅಷ್ಟು ಬಿಟ್ಬಿಟ್ರೆ ಯಾವುದೂ ಇಲ್ಲ. ಅದನ್ನ ನಾವು ಅಪಾರ್ಥ ಮಾಡ್ಕೊಂಡ್ವಿ, ತಿಳ್ಕೊಳ್ಲಿಲ್ಲ. ವಿಚಾರ ತಿಳ್ಕೊಂಡ ನಾವೇನೋ ಮಾತಾಡ್ತಿದ್ವಿ, ಸತ್ಯ ಇದೇನೆ. ಈಗ ಜಾತಿ 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 ಅಂತ ಹೊಡೆದಾಡ್ತಿದ್ದಾರೆ. ಎಲ್ಲಿ ಸರ್ ಜಾತಿ? ಯಾವ್ದು ಸರ್ ಸೃಷ್ಟಿನಲ್ಲಿ ಯಾವ್ದು ಸರ್ ಜಾತಿ ಆಗಿದ್ದು? ಇಬ್ಬರೇ ಅಲ್ವಾ ಸರ್, ಒಂದ್ ಹೆಣ್ಣು ಒಂದು ಗಂಡು. ಅದು ಬಿಟ್ಟು ಅಲ್ಲಿಂದಾನೆ ತಾನೆ ಎಲ್ಲ ಬಂದಿದ್ದು, ಅಲ್ಲಿಂದಾನೆ ತಾನೆ. ಮುಸ್ಲಿಮರು ಹೇಳ್ತಾರೆ ಏನೋ ಇವರು ಅಂತ ಹೇಳ್ಬಿಟ್ಟು, ಅದೇ ಕ್ರಿಶ್ಚಿಯನ್ ಹೇಳ್ತಾರೆ ಏನೋ ಅವರು ಒಂದು ಹೇಳ್ತಾರೆ, ಅದೇ ಹಿಂದೂಗಳು ಹೇಳ್ತಾರೆ. ಅಲ್ಲಿಂದಾನೆ ಫಸ್ಟ್ ಬಂದ್ಸು, ಹಂಗಾರೆ ಇಬ್ಬರೇ ತಾನೇ ಉಂಟಾಗಿದ್ದು, ಅವರಿಂದ ತಾನೇ ನಾವು ಜನರೇಷನ್ ಆಗಿದ್ದು. ಹಂಗಾರೆ ನಾವೆಲ್ಲ ಒಂದೇ ರಕ್ತ ತಾನೆ? ಅಯ್ಯ ನಮಗೆ ಬೇರೆ ಬೇರೆ ರಕ್ತ, ನಾವು ಬಿಳಿಯರು ರಕ್ತ, ಅವರು ಇವರು ಬ್ರಿಟಿಷರು, ನಾವು ಕರೆಯ ರಕ್ತ, ನಾವು ಆಫ್ರಿಕದರಂತಂದ ಎಲ್ಲಿದೆ ಸರ್? ಎಲ್ಲದು ಎರಡೇ ಜಾತಿ. ಅದರಲ್ಲಿ ನಿಜ ಆಗು ಅಂತ ಹೇಳೋದಕ್ಕೋಸ್ಕರ ಜ್ಞಾನಿಗಳು ಬಂದ್ಬಿಟ್ಟು ಒಂದೊಂದು ಪಂಗಡನ ಡಿವೈಡ್ ಮಾಡಿದ್ರು. ಅವ್ರದ್ದು ತಪ್ಪಿಲ್ಲ, ತಿಳಿಸ್ಬೇಕು ವಿಚಾರನ. ಅದಕ್ಕೋಸ್ಕರನೇ ಪಂಗಡನ ವಿಭಜನೆ ಮಾಡಿ ನೀನು ಸತ್ಯ ಅಂತ ತಿಳ್ಕೊ, ಈ ಸತ್ಯ ಅಂತ ತಿಳ್ಕೊ, ಈ ಸತ್ಯ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಮಹಾನ್ರುಗಳು ಬಂದು ಮಹಾನ್ರು ಜಾತಿ ಕಟ್ಕೊಂಡು ಸತ್ಯನೇ ತಿಳ್ಸಕ್ ಬಂದ್ರು. ಯಾರು ಸತ್ಯ ತಿಳ್ಕೊಂಡು ಅದನ್ನ ಸತ್ಯ ಪಡ್ಕೊಂಡ್ರು? ಪಡ್ಕೊಂಡ್ಲಿಲ್ಲ. ಯಾರೋ ಒಂದಿಬ್ರು ಮೂವರು ಪಡ್ಕೊಂಡ್ರು, ಅದು ಹೋದ್ರು. ಯಪ್ಪ ಇವ್ರು ಸವಾಸ ಬೇಡ ಅಂತ ಹೇಳಿ ಬಿಟ್ಟೋದ್ರು. ಯಾಕೆ? ಬಸವಣ್ಣರಿಗೆಲ್ಲ ಓಡಿಸ್ಲಿಲ್ವಾ? ಎಲ್ಲಿ ತನಕ ಓಡಿಸ್ರು? ಬಸವನ್ ಭಾಗ್ಯವಾಡಿವರೆಗೂ ಓಡಿಸ್ರು ಸತ್ಯ ತಿಳ್ಸಕ್ಕೆ ಅಂತ ಹೋದ್ರೆ. ಅದೇ ರೀತಿ ಯೇಸು ಪುರಾಣಿಗೆ ಶಿಲ್ಬೆಲ್ಲಿ ಓಡಿಸಿದ್ರು, ಮಹಮ್ಮದ್ ಪೈಗಂಬರಿಗೆ ಮಕ್ಕಾದಿಂದ ಮದೀನಾವರೆಗೂ ಓಡಿಸಿದ್ರು ಹೇಳ್ತಾರೆ. ಈಗ ಇವರೆಲ್ಲ ಹೇಳ್ತಾರೆ ಮೆಕ್ಕದಿಂದ ಮದೀನಾವರೆಗೂ ಮಹಮ್ಮದ್ ಪೈಗಂಬರ್ಗೂ ಓಡಿಸಿದ್ದಾರೆ. ಮೆಕ್ಕ ಮಹಮ್ಮದ್ ಪೈಗಂಬರು ಒಂದು ಗುಹೆನಲ್ಲಿ ಬಚ್ಚಿಟ್ಕೊಂತಾರೆ ಗೊತ್ತ. ಈ ರೀತಿ ಅಂತ ಸಂದರ್ಭ ಮಹಾನ್ರುಗಳು ಬಂದ್ಬಿಟ್ಟು ಬಂದವರು ಯಾರನ್ನು ನಿಜವಾಗಿ ಸತ್ಯನ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟು ತೊಂದರೆಗಳು ಅನುಭವಿಸಿದ್ದಾರೆ. ನಮ್ಮ ಗುರುಗಳಾದಂತ ನಮ್ಮ ಮೈವಳಿ ಗುರುಗಳಾದಂತ ಶಾಲೆ ಆಂಡವರುಗಳಿಗೆ ಒಳಗಡೆಗೆ ಹೊರಗಡೆ ಬೀಗ ಹಾಕ್ಬಿಟ್ಟು ಮನೆ ಒಳಗಡೆ ಮನೆ ಕೂಡ ಹಾಕ್ಬಿಟ್ಟು ಗುಡಿಸಲ್ ಮನೆಗೆ ಕೂಡ ಹಾಕ್ಬಿಟ್ಟು ಹೊರಗಡೆಯಿಂದ ಬೀಗ ಹಾಕಿ ಫುಲ್ಲು ಈ ಬಾರೆಹಣ್ಣು ಅಂತ ಬರುತ್ತೆ ನಮ್ಮ ಕಡೆ, ನಮ್ಮ ಬಾರೆಹಣ್ಣಿಂದು ಮುಳ್ಳು ಹಿಂಗಿರ್ತದೆ ಕೊಕ್ಕೆ ಥರ ಇರುತ್ತೆ, ಪೂರಾ ಮನೆ ಸುತ್ತಲೂ ಬೇಲಿ ಹಾಕಿ ಬೆಂಕಿ ಹಚ್ತಾರೆ. ನಮ್ಮ ದೈವಗೆ ಒಂದು ಕೆಲವು ವಿದ್ಯೆಗಳು ಗೊತ್ತಿದ್ವು, ಅದನ್ನ ವಿದ್ಯೆ ಗೊತ್ತಿರೋದಕ್ಕೆ ಅಲ್ಲಿಂದ ಮೇಲತ್ತಿ ಅಲ್ಲಿಂದ ಮೇಲಿಂದ ಜಂಪ್ ಮಾಡ್ಕೊಂಡು ಗೊತ್ತಿಲ್ಲ ಹೋಗಿ ಬಾರೆಹಣ್ಣಿಂದ ಬಿದ್ರಾಗ ಬಿದ್ಬಿಡ್ತಾರೆ, ಬೇಲಿ ಒಳಗೆ ಬಿದ್ಬಿಡ್ತಾರೆ. ಬಿದ್ದು ಅಲ್ಲಿಂದ ತಪ್ಸ್ಕೊಂಡು ಓಡ್ ಬರ್ತಾರೆ, ಬಂದು ನೋಡು ಹೊರಗಡೆ ಬಂದು ನೋಡ್ತಾರೆ ಹಂಗೆ ಕೊಯ್ದಿರ್ತವೆ. ಒಂದೊಂದ್ ಕಡೆ ಹುಕ್ ಹಾಕಿ ಹೇಳಿದ್ರೆ ಹೆಂಗಿರುತ್ತೆ ಆ ರೀತಿ ಹುಕ್ ಹಾಕಿ ಇರ್ತಾವ ನಮ್ಮ ದೈವಗೆ. ಹಂಗೆ ಒಬ್ಬೊಬ್ಬ ಮಹಾನ್ರುಗಳಿಗೂ ಶಿಕ್ಷೆ ಕೊಟ್ಟಿದ್ದಾರೆ, ಯಾರು ಇದು ಮಾಡಿಲ್ಲ. ಅವ್ರು ಇರ್ಬೇಕಾದ್ರೆ ಓಡಿಸಿದ್ದಾರೆ, ಹೋದ್ಮೇಲೆ ಎಲ್ಲರೂ ಕೈ ಕೈ ಅಯ್ಯೋ ಅವ್ರು ಮಹಾನ್ರು ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ. ಅದೇನ್ ಹೇಳ್ತಾರಲ್ಲ, ಕನ್ನಡ ಕಣ್ಣು ಹೋಗ್ಬಿಟ್ಟಿರ್ತಾವ, ಆಮೇಲೆ ಕನ್ನಡಕ್ಕೆ ಹಾಕೊಂಡು ಸ್ಟೈಲಿಗೆ ಓಡೋದ, ಕಣ್ಣೇ ಇಲ್ಲ ಕನ್ನಡಕ್ಕೆ ಹಾಕೊಂಡಂಗೆ. ಹಂಗೆ ಮಹಾನ್ರುಗಳು ಹೋದ್ಮೇಲೆ ಇವರು ನಾವು ವೇದ ಓದ್ತಿದ್ವಿ, ನಾ ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂತಿದ್ದಾರೆ. ಇದ್ದಾಗ ಏನಪ್ಪ ಮಾಡಿದ್ರಿ? ಮಹಾನ್ರು ಅಂತ ಒಪ್ಕೊಂಡ್ವ ನಾವು, ಅವ್ರು ಮಹಾನ್ರು ಅಂತ ಅವ್ರು ಇಟ್ಕೊಂಡು ಅವ್ರನ್ನ ನಾವು ಪಾಲನೆ ಮಾಡ್ಕೊಂಡ್ ಬಂದಿದ್ರೆ ನಾವು ನಿಜವಾಗ್ಲೂ ಮಹಾನ್ರುಗಳು ಆಗ್ತಿದ್ವಲ್ಲ. ಹೋದ್ಮೇಲೆ ನಾವು ಮಹಾನ್ರಾಗಕ್ಕಾಗತ್ತಾ? ಯಾವ ಕಾರಣಕ್ಕಾಗಲ್ಲ. ಪುಸ್ತಕದಾಗ ಇರೋ ಬದನೆಕಾಯಿ ಉಪಯೋಗಕ್ಕೆ ಬರಲ್ಲ. ಅವ್ರು ಇರಬೇಕಾದ್ರೆ ಪುಸ್ತಕ ಇರೋ ಬದನೆಕಾಯಿನ ಹೆಂಗೆ ಬೆಳೆಯೋದು ಅಂತ ಕಂಡುಕೊಂಡು ಬದನೆಕಾಯಿನ ಬೆಳೆಸಿ ಅದನ್ನ ತಗೊಂಡು ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರು ಅವರು. ಪುಸ್ತಕದಾಗಿರೋ ಬದನೆಕಾಯಿ ನಮಗೇನು ಉಪಯೋಗ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ತಿಳ್ಕೊಳ್ರಿ. ನನ್ನ ಪುಸ್ತಕದಾಗಿರೋ ಬದನೆಕಾಯಿನ ಹೇಳ್ತಿರೋದು ಇವರು. ಅದನ್ನ ತಗೊಂಡು ಫಲ ಪಡೆದ್ರು 90% ಇಲ್ಲ, 90% ಇಲ್ಲ. ನೀನು 10% ಮಾತ್ರ ಎಲ್ಲೋ ಅಲ್ಲಿ ಇಲ್ಲಿದೆ. ಆ 10% ಅಲ್ಲಿ ನೀವು 10% ಆಗಿ ನೀವು 10% ಒಳಗಡೆ ಸೇರ್ಕೊಂಡು 90% ಬೇಡ ಅಂತ ಹೇಳ್ತೀನಿ. ಬೇಕಾದ್ರೆ ನೀವೆಲ್ಲಾನ ಸಾಕ್ಷಿಯಾಗಿ ಹುಡ್ಕೊಂಡ್ ಬನ್ನಿ, 90% ಅಲ್ಲಿ ಇದೀವಾ 10% ಅಲ್ಲಿ ಇದ್ದೀವಿ ಅಂತ ನೀವು ಸರ್ವೆ ಮಾಡ್ಕೊಂಡು ಬನ್ನಿ. ನೀವು ಸರ್ 10% ಅಲ್ಲೇ ನೀ ಆ 10% ಅಲ್ಲಿ ಬಹಳ ಕಡಿಮೆ ಇರೋದು. ನಾವೆಲ್ಲ 90% ಅಲ್ಲಿ ಇದ್ದಾರೆ ಪ್ರಪಂಚ ಪೂರ ಐತೆ. ನಾನು ಖಂಡಿತವಾಗ್ಲು ಹೇಳ್ತೀನಿ, 10% ಒಳಗಡೆ ನಾನು ಆಗಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಗೆಲ್ಬೇಕು ಅಂದ್ರೆ ಸರ್ ಹೋರಾಟ ನಮಗೆ ಯಾಕೆ ಬೇಕು? ಗೆಲ್ಬೇಕಂದ್ರೆ ಮಾತ್ರ ನಾವು ಹೋರಾಟ. ಗೆಲ್ಬೇಕು ಅಂತಾರೆ, ಹೋರಾಟ ಮಾಡಿದ್ರೆ ಒಂದಿನ ಒಂದು ನಮಗೆ ಜಯ ಸಿಗುತ್ತೆ. ಯಾವ್ದ್ರಲ್ಲಿ ಜಯ ಸಿಗಬೇಕು? ಮೃತ್ತಿನಲ್ಲಿ ಜಯ ಸಿಗಬೇಕು ಸರ್. ನಾನು ನಿಮ್ಗೆ ಮಾತಾಡ್ತಿರೋ ಒಂದು ಸ್ವಲ್ಪ ಖಾರವಾಗಿರ್ಬೋದು, ನಿಜವಾಗ್ಲೂ ನಾನು ಸತ್ಯ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಖಾರವಾಗಿ ಮಾತಾಡ್ತಿದ್ದೀನಿ. ವಿನಃ ಇನ್ನೊಬ್ಬರ ಮೇಲೆ ದ್ವೇಷದಿಂದ ನಾನು ಮಾತಾಡ್ತಾ ಇಲ್ಲ. ಸ್ವಲ್ಪ ನೀವು ಸ್ವಲ್ಪ ನಿಮ್ಗೆ ಕೇಳ್ತಿರೋ ಕ್ವಶನ್ಗೆ ನನಗೆ ಸ್ವಲ್ಪ ಸಿಟ್ಟಾಗಿ ಮಾಡ್ಕೊಂಡು ಅನಿಸ್ತಾ ಇದೆ. ನಿಜವಾಗ್ಲೂ ಬೇಡ ಅಂತ ಹೇಳ್ತಿದ್ದೀನಿ. ನಾನು ಸಿಟ್ಟಾಗಿ ಅಂತ ತಿಳ್ಕೊಂತೀನಿ ಅಂದ್ರೆ ಸಿಟ್ಟಿನಾಗೆ ನಮ್ಗೆ ಹಿಂಗೆ ಮಾತಾಡ್ತಾನೆ ಇವನು, ಒಂದು ಆಧ್ಯಾತ್ಮಿಕ ಮಾತಾಡೋ ಸ್ಟೈಲ್ ಇಲ್ಲ ಇವನು, ಒಂಥರ ರೌಡಿ ಥರ ಮಾತಾಡ್ತೀನಿ ಅಂತ ಅನ್ಸ್ಬೋದು. ನಿಜವಾಗ್ಲೂ ನಾನು ತಿಳಿಸ್ಬೇಕನ್ನೋ ಆತುರದಲ್ಲಿ ನಾನು ನಿಮಗೆ ರೌಡಿ ಥರ ಮಾತಾಡ್ತಿರ್ಬೋದು. ಪ್ರತಿಯೊಬ್ಬರು ಆಗಿ ಸರ್, ಪ್ರತಿಯೊಬ್ಬರು ಆಗಿ ಸರ್, ಪ್ರತಿಯೊಬ್ಬರು ಆಗ್ಲಿಕ್ಕೋಸ್ಕರ ನಾನು ಬಂದಿರೋ ಸರ್. ಈ 10% ಇದೆಯಲ್ಲ ಸರ್, ಅದನ್ನು 90% ಮಾಡೋಣ. ಬನ್ನಿ ಸರ್, ನಿಮ್ಮ ಸಹಕಾರದಿಂದ 10% ಇಲ್ಲ 90% ಮಾಡೋಣ. ಎಲ್ಲರಿಗೂ 10%ಗೆ ಬಿಸಾಕೋಣ ಅವ್ರನ್ನ. 90%ಗೆ ಬನ್ನಿ.
90% ಪ್ರತಿಯೊಂದು ಬೀಜನು ಯಾವ ಒಬ್ಬ ರೈತ ಬಿತ್ತನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ನನಗೆ 2% ಸಾಕು ಅಂತ ಹೇಳ್ತಾರ, ಪ್ರತಿಯೊಂದು ಗಿಡದಲ್ಲೂ ಬರಬೇಕು ಅಂತ ಬಿತ್ತನೆ ಮಾಡ್ತಾರೆ. ಆದ್ರೆ ಮಳೆ ಇಲ್ಲದೆ ಬೇರೆ ಹೆಂಗೆ ಹೊಡೆದು ಇದಾಗ್ತಾ ಇತ್ತು, ಹಂಗೆ ಈಗ ಗುರುಗಳ ಮಳೆ ಇಲ್ಲದೆ ಗುರುಗಳ ಅಭಾವದಿಂದ ಸುಳ್ಳಿನ ಗುರುಗಳಿಂದ ಎಲ್ಲದು ಬೀಜಗಳು ಜಳ್ಳಾಗ್ತಾ ಇದಾವೆ. ಜಳ್ಳಾಗಬಾರ್ದು, ಗಟ್ಟಿ ಬೀಜ ಆದ್ರೆ ಮಾತ್ರನೇ ಫಲ ಸಿಗೋದು. ಯೋಗದಿಂದನೋ ಧ್ಯಾನದಿಂದನೋ ಜ್ಞಾನದಿಂದನೋ ಅಲ್ಲ, ಪ್ರತಿಯೊಂದು ಒಂದೇ ಮಾರ್ಗ ಇದೆ. ಆ ಮಾರ್ಗ ಇಟ್ಕೊಳ್ಳಿ, ಆ ಮಾರ್ಗ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಸತ್ವವಾಗಿರುವಂತ ಬೀಜ ಆಗ್ತೀವಿ. ಸತ್ವವಾಗಿ ಉಳ್ಕೊಂಡು ಬೀಜಾಗಿ ಉಳ್ಕೊಂಡ್ರೆ ನಾವು ಮಣ್ಣಲ್ಲಿ ಏನೇನಿದೆ ಗೊತ್ತಾ ಸರ್, ಈ ಭೂಮಿನಲ್ಲಿ ಏನೇನಿದೆ ಹೇಳಿ ಸರ್. ನಮಗೆ ಬಂಗಾರ ಮಣ್ಣಲ್ಲಿದೆ, ಆದ್ರೆ ನಾವು ಬಂಗಾರ ತಿಂತಿದೀವಿ ನಿಮ್ಗೆ ಗೊತ್ತ. ಹೆಂಗ್ ತಿಂತಿದೀವಿ ಅಂತಂದ್ರೆ ಒಂದು ಬೀಜದಲ್ಲಿ ಬಂಗಾರದ ಅಂಶ ಇರುತ್ತೆ, ಅದು ತಗೊಳುತ್ತೆ. ಒಂದು ಮರ ಇರುತ್ತೆ, ಏನ್ ಮಾಡುತ್ತೆ, ಗಂಧದ ಮರ ಇದೆಯಲ್ಲ, ಆ ಗಂಧ ನೋಡಿ ಸೃಷ್ಟಿನಲ್ಲಿ ತುಂಬಾನೇ ಇದೆ ಸರ್.